ಬಳಿ ಮೇಲೆ ಐದ್ ಗಿಡ ನಾಗಿ ಮಾಡ್ತಿದ್ರು ಐದು ಗಿಡ ಮತ್ತೆ ಅದಕ್ಕೆ ಇಲ್ಲಿ ಮಾಡ್ಕೊತ ಹೋಗ್ಬಿಡ್ತ ನೋಡಿ ಒಟ್ಟೆ ಏನು ನಾವ್ ಇಲ್ಲಿ ಕಲ್ಸ್ಕೊಂಡ್ ಬರೋದ್ರ ಅಲ್ಲಿ ಹೋಗೋರ ಅದಕ್ಕ ಮತ್ತೆ ಇವಾಗ ಕೆಲವೊಂದು ಒಡದೇ ಇಲ್ಲಿ ಕಡ್ಡಿ ಒಡದೇ ಇಲ್ಲಿ ನೋಡಿ ಒಡದಿಲ್ಲ ಕಡ್ಡಿ ಅಂತ ಐತಿ ನೋಡ್ಲ ಕಡ್ಡಿ ಅಂತ ಐತಿ ಅದ ಒಡದೇ ಇಲ್ಲಿ ಅದ ಇದು ಸರಿಯಾಗಿ ಒಡದಿಲ್ಲ ಇದು ಬಣ್ಣಾಚು ಮಿಸ್ಟೇಕ್ ಇದೆ ಐತಿ ಎಲ್ಲಿ ಬೋಳಿ ಅಗದಿ ತೋದ ನೋಡ ಅಲ್ಲಿ ಹೆಂಗ್ ಒಡತ್ ಇಲ್ಲಿ ಚಲೋ ಒಡದಿಲ್ಲ ಇದು ಹೆಂಗ್ ಒಡತ್ ಇಲ್ಲಿ ಇದು ಎಲ್ಲ ಚಲೋ ಒಡದ ಈ ಗೊನಿನೂ ಚಲೋ ಬಂದಾವ ಸ್ವಲ್ಪ ಹೈಟ್ ಜಾಸ್ತಿ ಅದಾವ ಅದಕ್ಕೆ ಒಂದು ಚಲೋ ಒಂದು ಟಾನಿಕ ಒಂದು ದವನಿ ಮ್ಯಾಗಿಂದ ಮತ್ತೆ ತ್ರಿಪ್ಸ್ ಒಂದು ಸ್ವಲ್ಪ ಐತೆ ತ್ರಿಪ್ಸ್ ಐತೆ ಹಾಂ ತ್ರಿಪ್ಸ್ ಕೊಡ್ಬೇಕಾಗಿತ್ತ ಹಾಂ ಅದಕ್ಕೆ ನೀವೇನು ಮಾಡಿರಿ ಬರೇ ಅದು ದವನಿ ಮ್ಯಾಗಿಂದ ಕೀಡಿ ಮ್ಯಾಗಿಂದ ಇದ್ರ ಮ್ಯಾಗಿಂದ ಔಷಧ ಹೊಡ್ಕೊತ ಬಂದಿರಿ ಇದಕ್ಕೆ ಮೈಕ್ರೋ ನ್ಯೂಟ್ರಿಯಂಟ್ ಇಲ್ಲ ಹಾಂ ಮ್ಯಾಲೂ ಇಲ್ಲ ಅದಕ್ಕೆ ಗಿಡಕ್ಕೆ ಏನಾಗೈತಿ ಅಗಳ ಹೇಳಿರಲ್ಲ ಏನೋ ಹೇಳಿರಿ ಅದನ್ನು ಪೌಡ್ರ್ ಹಚ್ಕೊಳ್ದ ಅದೇನು ಹೇಳಿರಲ್ಲ ಹಾಂ ಮನುಷ್ಯ ಬರೇ ಮ್ಯಾಲ ಪೌಡರ್ ಹಚ್ಕೊಂಡ್ರೆ ಒಳಗೆ ಹೊಟ್ಟಿಗೆ ಬೇಕಲ್ಲ ಮ್ಯಾಲ ಕಳಿ ಹೆಂಗೆ ಬರ್ಬೇಕು ಅದಕ್ಕೆ ಹಾಂ ಅದಕ್ಕೆ ನಾವು ಅದನ್ನು ಹೇಳೋದು ಮೈಕ್ರೋ ನ್ಯೂಟ್ರಿಯಂಟ್ ಆಗಲಿ ಎನ್ ಪಿ ಕೆ ಆಗಲಿ ಅದ್ರ ಡಿಫಿಷಿಯನ್ಸಿ ಬರಬಾರ್ದಂದ್ರೆ ಅದನ್ನು ಸ್ಪ್ರೇ ನಾವು ತೊಗೋಬೇಕು ಹೆಚ್ಚು ಹೊಡ್ಕೋತ ನೋಡ ಗಿಡಕ್ಕೆ ತಪ್ಪಲಕ್ಕೆ ಎಷ್ಟು ಪವರ್ ಬರ್ತಿ ಮತ್ತು ಇದನ್ನು ಕಂಪಲ್ಸರಿ ವಾರದಾಗ ಎರಡು ಬೆಳಬೇಕು ಅವು ಈಗ ನೀವು ಡ್ರಿಪ್ದಾಗ ಮೊದಲು ಮೇನ್ ಡ್ರಿಪ್ದಾಗ ಈಗ ಅದಕ್ಕೆ ಕೆಳಗೆ ಕೊಡೋದು ಹಾಂ ಡ್ರಿಪ್ನಾಗ ಮೊದಲು ಕೊಡ್ದೆ ಹಾಂ ಅಲ್ಲಿ ಮ್ಯಾಲ ಸ್ಪ್ರೇ ಕೊಡು ಹಾಂ ಇದನ್ನ ಮಾತ್ರ ಚಲೋ ಅದ ಗೋಣಿ ಮಾತ್ರ ಚಲೋ ಬಿದ್ದ ಬೆಸ್ಟ್ ಬಿದ್ದ ಒಟ್ಟು ಆದ್ರೆ ಇದು ನೋಡಿದ್ವಿ ಪೇಸ್ಟಿಂಗ್ ಹೆಂಗೆ ಮಾಡ್ಯಾರ ನೋಡಿ ಹಾಂ ಇದು ಹೆಂಗೆ ಮಾಡೋದು ಹೇಳ ಈಗ ಸದ್ಯ ಇದು ಕಡ್ಡಿ ಮಾಲಿಲ್ಲ ಅದು ಕಡ್ಡಿನೂ ಹೊಡೆದಿಲ್ಲ ಆದ್ರೆ ಲಾಸ್ ಆಗಿಲ್ಲ ಈಗ ನಿಮ್ಗೆ ಇದು ಹೆಂಗೆ ಬರ್ತೈತಿ ಆದರ್ಶ ಹಿಂಗೆ ಮಾಡ್ರಿ ನಮಗೆ ಹಾಂ ಅದು ಹಚ್ಚಿರು ಮುಂದೆ ಫ್ಲವರಿಂಗ್ ಒಂದು ತಿಂಗಳು ತಕ್ಕ ಕೊಲ್ಲ ಇಲ್ಲಿ ನೀವು ಡಾರ್ಮ್ಯಾಕ್ಸ್ ಸೆಟ್ರ್ ಹಾಕಿರಿ ಆಯ್ತು ಇದೆಲ್ಲ ಫ್ಲವರಿಂಗ್ ಆಯ್ತು ಇದು ಇನ್ನು ಹಿಂದಿಗಡೆ ಫ್ಲವರಿಂಗ್ ಬರ್ತದೆ ಅಲ್ಲ ಹಾಂ ಹೊಡೆದು ಕೊಂತರ್ತದೆ ಇಲ್ಲ ನಾವು ಡಾರ್ಮಿಕ್ಸ್ ಹಚ್ಚವರು ಒಬ್ರು ಪಡ ಐತಿ ಹಾಳಾಗಬಾರ್ದು ಅಂತ ಹೇಳಿ ಅವ್ರ ತಲೆಯಾಗ ವಿಚಾರ ಬರೋದಿಲ್ಲ ನಮ್ಮಲ್ಲಿ ಅಂದ್ರೆ ಅವ್ರು ಯಾನ್ ರೀ ಹಿಂಗ್ ಯಾಕೆ ಮಾಡಾಕ್ರಿ ಏನು ಏ ನಮ್ಮ ಪಗಾರ ಬಣಾಲ್ ರೀ ಇನ್ಕಟ್ ನಿನ್ನ ನೋಡ್ಲಿ ಇನ್ಕಟ್ಲೆ ಮನುಷ್ಯಾಗೆ ದೀಡ್ ದೀಡ್ 1000 ರೂಪಾಯಿ ತೊಗೊಂಡು ಹೋಗಿದ್ವು ಅಂದ್ರೆ ಅವ್ರು ಅವ್ರ ಅವ್ರ ಪಗಾರ ನೋಡ್ರಿ ಅಂದ್ರೆ ನಮ್ಗೆ ಲಾಸ್ ಹಾಕದ್ಲಿ ವರ್ಷಗಟ್ಟಲೆ ಬೆಳೆದಿರ್ತೀವಲ್ಲ ಸ್ಪ್ರೇ ಮಾಡ್ತಾನೆ ಈಗ ಈ ಈ 10,000 ಪ್ರಾಬ್ಲಮ್ ಮಾಡೋದ್ರಿಂದ ಮಂದಿ ಊರಾಗ ನಮ್ಮಲ್ಲಿ ಭಾಳ ಸ್ಪ್ರೇ ಮಾಡ್ಲತ್ತಾರ ಈಗ ಈಗ ಏನಾಗೈತಿ ಇತ್ರೆಲ್ಲ ಹೊಡೆದಿದ್ರಂದ್ರ 25 ml ಒಂದು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡ್ರೆ ಭಾಳ ಯೋಗ್ಯ ಐತೆ ಇತ್ರೆಲ್ಲ ಹಚ್ಚಿರ್ಕಂದ್ರ 30 ml ಹಾಕಿ ಸ್ಪ್ರೇ ಮಾಡ್ಬೋದು ಡಾರ್ಮೆಕ್ಸ್ ಅವ ಕಡ್ಡಿ ಈ ಈ ಸೇಮ್ ಕಡ್ಡಿ 30 ml ಆದ್ರೆ ರಗಡೆ ಆಯ್ತು ನೋಡಿ 30 ml ಹಾಕಿ ಸ್ಪ್ರೇ ಮಾಡ್ರಿ ಪಸ್ಲಾಸ್ ಹೊಡೆದಾರ ಕೆಲವೊಂದು ಪಡಾರಿ 30 ml ಹಾಕಿ ಹೊಡೆದು ಹಿಂದಿಗಡೆ ಈಗ ಅದಕ್ಕೆ ಏನು ಹೇಳುದು ನಿಮ್ಗೆ ವಾಂಜ್ ಈಗ ತಗಸ್ಬೇಡಿ ಇನ್ನೊಂದು 2 ದಿವಸ ಹೋಗಲಿ ಇನ್ನೊಂದು 2-3 ದಿವಸ ಹೋಗಲಿ ವಾಂಜ್ ತಗಸಕ್ಕೆತ್ರಿ ಆತ್ಮೀಯ ರೈತರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ರೈತರಿಗೆ ಶೇರ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇಲ್ಲ ಗಂಟಿದ್ದಲ್ಲಿ ಹಚ್ಚಿಲ್ವ ಅಂದ್ರೆ ಅದು ಗಂಟಿದ್ದಲ್ಲಿ ಹಚ್ಚಿರೋ ಏನಾಗೈತಿ ಗಂಟದ ಮುಂದೆ 3-4 ಕಂಡಿಟ್ಟಾರ ಇವ್ರು ಗಂಟದ ಮುಂದೆ 3-4 ಕಂಡಿಟ್ರೆ ಗಂಟು ಹೊಡೆಯಂಗಿಲ್ಲ ತಲೆಯಾಗ ಇಟ್ಕೋರಿ ನೀವು ಒಂದರಿಂದ ಎರಡು ಒಂದು ಇಟ್ಕೋ ಭಾರಿ ಬೆಟ್ರ ಮತ್ತೆ ಕೆಲವೊಂದು ಪಡದಾಗ ಹಂಗಾಗ್ಯಾವ್ರೆ ಗಂಟಿನ ಮುಂದೆ 3-4 ಕಂಡಿಟ್ಟಾರ ಅವು ಪಡಾನ ಅವು ಗಂಟಿನ ಒಳಗೆ ಹೊಡೆದೇ ಇಲ್ಲ ಆದ್ರೂ ಮುಂದೆ ಮಾಲ್ ಬಿದ್ದಾವ ಹಾಂ 6 ಕಣದ 6 ಕುಪ್ಪುಲ್ ಈಗ ಅಲ್ಲಿ ನೋಡಿ ಅಲ್ಲಿ 6-7 ಒಂದೊಂದು ಕಡಿ ಇದ ಫುಲ್ ಮೇಸಕ್ಕೆತ ಆರ್ಗ್ಯಾನಿಕ್ ಒಳಗೆ ಕೆಲವೊಂದು ಐಟಮ್ಗಳು ಹೇಳ್ತಾನು ಹಾಂ ಒಂದು ಫ್ರೂಟರ್ಕ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಡಿಸಾಲ್ವ್ ಫರ್ಟಿಲೈಸರ್ ಅಂತ ಒಂದು ಬರ್ತೈತೆ ಅಂತ ತಯಾರು ಮಾಡಿಸ್ಕೊಡ್ತಾನು ಒಟ್ಟು ಮೈಕ್ರೋ ನ್ಯೂಟ್ರಿಯಂಟ್ ನೀವು ಅಂಗಡಿಯಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದು ಬಿಟ್ಕೋತವ್ರಿ ಫಸ್ಟ್ ಕ್ಲಾಸ್ ಆಗತ್ತೆ